ವಚನಗಳಲ್ಲಿ ಮೊದಲು ನಾವು ಅಲ್ಲಮ್ಮ ಪ್ರಭುವಿನ ವಚನಗಳನ್ನ ನೋಡಿದ್ವಿ. ಈಗ ಅದೇ ವಚನಗಳ ಭಾಗದಲ್ಲಿ 12ನೇ ಶತಮಾನದಲ್ಲಿ ಬರತಕ್ಕಂತಹ ವಚನಕಾರ ಗಟ್ಟಿವಾಳಯ್ಯ ಅನ್ನುವಂತಹ ಅವರ ಬರೆದಂತಹ ವಚನಗಳನ್ನ ನಾವಿಲ್ಲಿ ನೋಡೋಣ. ಗಟ್ಟಿವಾಳಯ್ಯ ಅವರ ಕಾಲ 12ನೇ ಶತಮಾನ, ಅಂದ್ರೆ 1160 ಅಂತ ಹೇಳಿ ನಾವು ಹೇಳ್ತೀವಿ. ಗಟ್ಟಿವಾಳಯ್ಯ ವಚನಗಳನ್ನ ಆ ಒಂದು ವಚನಗಳ ಕಾಲಘಟ್ಟದಲ್ಲಿ ಅನೇಕ ವಚನಗಳನ್ನ ರಚಿಸಿದ್ರು. ಅದರಲ್ಲಿ ಪ್ರಸ್ತುತ ಪಠ್ಯಕ್ಕೆ 3 ವಚನಗಳನ್ನ ಇಲ್ಲಿ ನೀಡಲಾಗಿದೆ. ಇವರ ಪೂರ್ವ ನಾಮಧೇಯ ಅಂದ್ರೆ ಮೊದಲ ಹೆಸರು ಇವ್ರಿಗೆ ಮುದ್ದಣ್ಣ ಅಂತ ಹೇಳಿ, ನಂತರ ಇವರ ಹೆಸರು ಗಟ್ಟಿವಾಳಯ್ಯ ಎಂದು ಇವರನ್ನ ಕರೆಯಲಾಯಿತು. ಇವರ ಕಾಯಕ ಏನಂತ ಹೇಳಿದ್ರೆ ಶಿವಾನುಭವ, ಶಿವಭಕ್ತಿಯಲ್ಲಿ ತಾವು ಏನು ಅನುಭವವನ್ನ ಅವರು ಅನುಭವಿಸಿದ್ದಾರೆ, ಅನುಭವನ ಏನು ಹುಟ್ಟಿದ್ದಾರೆ, ಅದರ ಸವಿಯನ್ನ ಆ ಶಿವಾನುಭವದ ಒಂದು ತಮ್ಮ ಅನುಭವವನ್ನ ಸಾರುವಂತಹ ನರ್ತನವನ್ನ ನೃತ್ಯವನ್ನ ಮಾಡೋದೇ ಇವರ ಕಾಯಕ. ಮದ್ದಳೆ ಬಾರಿಸುತ್ತಾ ಇವರು ನೃತ್ಯವನ್ನ ಮಾಡ್ತಾ ಇದ್ರು. ಆ ಒಂದು ನೃತ್ಯ ಮಾಡ್ತಾ ಇರ್ಬೇಕಾದ್ರೆ ಆ ಭಕ್ತಿಯ ಒಂದು ಅವರಲ್ಲಿ ಉಂಟಾಗುವಂತಹ ಭಕ್ತಿ ಅದು ಒಂದು ಯಾವ ಅನುಭವವನ್ನ ನೀಡ್ತಾ ಇತ್ತೋ ಅದನ್ನೇ ಇಲ್ಲಿ ಅವರು ನರ್ತನದ ಮೂಲಕ ಒಂದು ಶಿವಾನುಭವವನ್ನ ಸಾರ್ತಾ ಇದ್ರು. ಇಂತಹ ಗಟ್ಟಿವಾಳಯ್ಯ ಇಲ್ಲಿ ಕಪಟಿಗಳು, ಅನೇಕ ಜನ ಕಪಟಿಗಳು ಇವರ ಒಂದು ಪ್ರಭಾವದಿಂದ ಸದಾಚಾರ ಮಾರ್ಗಕ್ಕೆ ಬಂದು ಅವರು ಕೂಡ ಇಲ್ಲಿ ಸದಾಚಾರಿಗಳಾಗಿ ಒಂದು ಶಿವನ ಭಕ್ತರಾಗಿ ಜಂಗಮರಾಗಿ ನೈಜ ಜಂಗಮರಾಗಿ ಪರಿವರ್ತನೆ ಮಾಡಿದ್ದೇ ಇವರ ಬಹಳ ಒಂದು ಪ್ರಸಿದ್ಧವಾದಂತಹ ಒಂದು ಕಾಯಕ. ಅನೇಕ ಕಪಟಿಗಳು ಮೋಸ, ಕಪಟ, ವಂಚನೆ ಇಂತಹ ಅನೇಕ ವೇಷಧಾರಿಗಳು ಕಪಟಿಗಳು ಇವರ ಸಂಘಕ್ಕೆ ಬಂದಾಗ ಇವರ ಒಂದು ಪ್ರಭಾವದಿಂದ ಇವರ ನಡವಳಿಕೆ, ಇವರ ಮಾತು ಅದರಿಂದ ಪ್ರಭಾವಿತರಾಗಿ ತಮ್ಮಲ್ಲಿರುವಂತಹ ಕೆಟ್ಟ ಗುಣಗಳನ್ನ ಬಿಟ್ಟು ಸದಾಚಾರಿಗಳಾಗಿ ನಿಜವಾದ ಜಂಗಮರಾಗಿ ಪರಿವರ್ತನೆ ಮಾಡಿದ್ದು ಇವರ ಶ್ರೇಷ್ಠವಾದಂತಹ ಕಾರ್ಯ. ಇಂತಹ ಗಟ್ಟಿವಾಳಯ್ಯ ಇಲ್ಲಿ ಮದ್ದಳೆಯನ್ನ ಬಾರಿಸುತ್ತಲೇ ಅವರು ತಮ್ಮ ಈ ಒಂದು ಇಹಲೋಕವನ್ನ ತ್ಯಜಿಸಿದ್ರು, ಅಂದ್ರೆ ಕೊನೆ ಉಸಿರನ್ನ ಎಳೆದ್ರು. ಅವರು ಬರೆದಂತಹ ಇಲ್ಲಿ ಬಂದಂತಹ 3 ವಚನಗಳನ್ನ ಪ್ರಸ್ತುತ ಪಠ್ಯಕ್ಕೆ ನೀಡಲಾಗಿದೆ. ಮೊದಲನೇ ವಚನದಲ್ಲಿ ಡಾಂಬಿಕ ಭಕ್ತರ ಬಗ್ಗೆ, ವೇಷಧಾರಿಗಳ ಬಗ್ಗೆ ಅವರ ನಡವಳಿಕೆ ಯಾವ ರೀತಿಯಾಗಿರ್ತೈತಿ ಅನ್ನುವಂಥದ್ದನ್ನ ಮೊದಲನೇ ವಚನದಲ್ಲಿ ಇಲ್ಲಿ ಹೇಳ್ತಾರೆ. ಇವತ್ತು ಭಕ್ತಿ ಅನ್ನುವಂಥದ್ದು ಆ ಭಕ್ತಿಯಲ್ಲಿ ನೈಜತೆ ಅನ್ನುವಂಥದ್ದಿಲ್ಲ. ಡಾಂಬಿಕವಾಗಿ ಕೇವಲ ತೋರಿಕೆಗಾಗಿ ವೇಷವನ್ನ ತೊಟ್ಕೊಂಡು ಜಂಗಮರ ಹಾಗೆ ಅಂದ್ರೆ ಸನ್ಯಾಸಿಗಳ ಹಾಗೆ ವೇಷವನ್ನ ತೊಟ್ಕೊಂಡ್ರೆ ಮಾತ್ರ ಭಕ್ತರಾಗ್ಲಿಕ್ಕೆ ಸಾಧ್ಯ ಇಲ್ಲ. ಆ ಭಕ್ತಿ ಅಥವಾ ಭಕ್ತ ಅನ್ನುವಂಥವನು ಅವನು ಇರ್ಬೇಕಾದಂತಹ ಗುಣಗಳು ಅವನಲ್ಲಿ ಇದ್ರೆ ಮಾತ್ರ ಅವನು ನಿಜವಾದ ಭಕ್ತ ಅನ್ನುವಂಥದ್ದನ್ನ ಇಲ್ಲಿ ವೇಷಧಾರಿಗಳು ಯಾವ ರೀತಿ ಒಂದು ಡಾಂಬಿಕ ಭಕ್ತಿಯನ್ನ ವ್ಯಕ್ತಪಡಿಸ್ತಾರೆ, ಅವ್ರ ನಡವಳಿಕೆ ಯಾವ ರೀತಿಯಾಗಿರ್ತೈತಿ ಅನ್ನುವಂಥದ್ದನ್ನ ಇಲ್ಲಿ ಮೊದಲನೇ ವಚನದಲ್ಲಿ ಅವ್ರು ಹೇಳ್ತಾರೆ. ಅದಕ್ಕೆ ಅವ್ರು ಹೇಳ್ತಾರೆ, ಎಲ್ಲಾ ವೇಷಧಾರಿಗಳು ಭಕ್ತರಾಗಲು ಸಾಧ್ಯವಿಲ್ಲ. ವೇಷಧಾರಿಗಳೆಲ್ಲವನ್ನ ನಾವು ಕಾವಿ ಬಟ್ಟೆ ತೊಟ್ಕೊಂಡು ಅಥವಾ ಕೊರಳಲ್ಲಿ ರುದ್ರಾಕ್ಷಿ, ಕೊರಳಲ್ಲಿ ಲಿಂಗವನ್ನ ಹಾಕೊಂಡು, ಕೈಯಲ್ಲಿ ಜಪಮಾಲೆಯನ್ನ ಹಿಡ್ಕೊಂಡು ನಾವು ಜಟಾಜೂಟಧಾರಿಯಾಗಿ ಕೇವಲ ಬಾಹ್ಯವಾಗಿ ವೇಷ ತೊಟ್ರೆ ಅವರು ನಿಜವಾದ ಭಕ್ತರಾಗ್ಲಿಕ್ಕೆ ಸಾಧ್ಯ ಇಲ್ಲ. ಅಂತರಂಗದಲ್ಲಿ ಯಾವಾಗ ನೈಜವಾದಂತಹ ಗುಣಗಳು ತುಂಬಿರ್ತಾವೋ ಅವಾಗ ಅವರು ನಿಜವಾದ ಭಕ್ತ ಅಂತ ಹೇಳಿ ಇಲ್ಲಿ ಅವ್ರು ಹೇಳ್ತಾರೆ. 2ನೇ ವಚನದಲ್ಲಿ ಅವರು ಆಚರಣೆಗಳ ಬಗ್ಗೆ ಹೇಳ್ತಾರೆ. ಆಚರಣೆಗಳು ಕೇವಲ ಬಾಹ್ಯವಾದಂತಹ ಆಚರಣೆಗಳಿಂದ ಇಲ್ಲಿ ವ್ರತ, ನೇಮ, ಪೂಜೆ, ನಿಷ್ಠೆ ಇವೆಲ್ಲ ಮನುಷ್ಯನಿಗೆ ಒಂದು ಏಕಾಗ್ರತೆಯನ್ನ ವ್ಯಕ್ತಪಡಿಸ್ಲಿಕ್ಕೆ ಇರುವಂತಹ ಒಂದು ಸಾಧನಗಳು ಮಾತ್ರ. ಹೀಗಾಗಿ ನಾವು ಅರ್ಥವಿಲ್ಲದಂತಹ ಒಂದು ನಿಯಮಗಳ ಇಕ್ಕಟ್ಟಿಗೆ ಸಿಲುಕಿ ಹಾಕೊಂಡು
ಅಲ್ಲಿ ಆ ಅರ್ಥ ಪೂಜೆ ನಿಯಮಗಳನ್ನ ಮಾಡೋದ್ರಲ್ಲಿ ಯಾವುದೇ ಅರ್ಥ ಇಲ್ಲ. ಹೀಗಾಗಿ ಅವ್ರು ಹೇಳ್ತಾರೆ, ನಿಯಮಗಳ ಇಕ್ಕಟ್ಟಿಗಿಂತ ಇಲ್ಲಿ ನಮಗೆ ಬೇಕಾಗಿರುವಂತದ್ದು ಮಧುರ ಬಾಂಧವ್ಯ, ಅದನ್ನ ನಾವು ಪಾಲಿಸ್ಬೇಕು ಅನ್ನೋದನ್ನ ಇಲ್ಲಿ ಹೇಳ್ತಾರೆ. ಇನ್ನು ಮೂರನೇ ವಚನದಲ್ಲಿ ಗುರು ಲಿಂಗ ಜಂಗಮದ ಬಗ್ಗೆ ಒಂದು ಹೊಸ ಕಲ್ಪನೆಯನ್ನ, ಹೊಸ ಆಯಾಮವನ್ನ, ಗುರುಲಿಂಗ ಜಂಗಮಕ್ಕೆ ಹೊಸ ಆಯಾಮವನ್ನ ಅವ್ರು ಕೊಟ್ಟಂತದ್ದು. ಅವ್ರು ಹೇಳ್ತಾರೆ, ನಡೆ ನುಡಿ ಈ ಎರಡು ಪ್ರಮಾಣಬದ್ಧವಾಗಿರ್ಬೇಕು. ನಾವು ಏನನ್ನ ನುಡಿತೀವಿ ಅದು ನಮ್ಮ ನಡೆಯಲ್ಲಿರ್ಬೇಕು. ಅದಕ್ಕೆ ಶರಣರು ಹೇಳಿದಂತಹ ಒಂದು ಮಾತನ್ನ ನಾವು ನೆನಪಿಸ್ತಾ ಇರ್ತೀವಿ, ಏನಂತ ಹೇಳಿದ್ರೆ, ನುಡಿದಂತೆ ನಡೆ, ಇದೇ ಜನ್ಮ ಕಡೆ. ಅಂದ್ರೆ ಮನುಷ್ಯ ಜನ್ಮ ಶ್ರೇಷ್ಠವಾದಂತಹ ಜನ್ಮ, ಅದಕ್ಕೆ ಇಲ್ಲಿ ನುಡಿದಂತೆ ನಡೆ, ಇದೇ ಜನ್ಮ ಕಡೆ, ಇದು ಕೊನೆ ಜನ್ಮ ಅಂತ. ನಾವು ಏನನ್ನು ನುಡಿತೀವಿ ಅದು ನಮ್ಮ ನಡೆಯಲ್ಲಿ, ನಮ್ಮ ನಡವಳಿಕೆಯಲ್ಲಿ, ಬಾಹ್ಯದಲ್ಲಿ ಅದು ವ್ಯಕ್ತ ಆಗಬೇಕು. ಹೀಗಾಗಿ ಅದನ್ನ ತ್ರಿಕರಣ ಶುದ್ಧಿ ಅಂತ ಕರೆದ್ರು. ನಾವು ಏನು ಆಲೋಚನೆ ಮಾಡ್ತೀವಿ, ನಾವು ಏನು ನಮ್ಮ ವಿಚಾರಗಳು, ನಮ್ಮ ಆಲೋಚನೆಗಳು ನಮ್ಮ ಮಾತುಗಳಲ್ಲಿ, ನಮ್ಮ ಮನಸ್ಸಿನಲ್ಲಿ ಇರ್ಬೇಕು, ನಮ್ಮ ಮಾತುಗಳಲ್ಲಿ ಇರ್ಬೇಕು, ಅದೇ ನಮ್ಮ ಕೃತಿಯಲ್ಲಿ ಕೂಡ ಇರ್ಬೇಕು. ಅದಕ್ಕೆ ತ್ರಿಕರಣ ಶುದ್ಧಿ ಅಂತ ಹೇಳ್ತಾರೆ, ಆಲೋಚನೆ, ಮಾತು ಮತ್ತು ಕೃತಿ. ಈ ಮೂರುಗಳಲ್ಲೇ ಸಮನ್ವಯತೆ ಇದ್ದಾಗ ಮಾತ್ರ ಅಲ್ಲಿ ಒಂದು ನಾವು ನಮ್ಮ ಜೀವನದ ಸರಿಯಾದ ಗುರಿಯನ್ನ ತಲುಪಲಿಕ್ಕೆ ಸಾಧ್ಯ. ಅದಕ್ಕೆ ಇಲ್ಲಿ ಅವ್ರು ಹೇಳುವಂಥದ್ದು, ನಡೆ ನುಡಿ ಪ್ರಮಾಣಬದ್ಧವಾಗಿರ್ಬೇಕು. ಅದರ ಮೂಲಕ ಗುರು ಲಿಂಗ ಜಂಗಮಕ್ಕೆ ಇಲ್ಲಿ ಒಂದು ಹೊಸ ಆಯಾಮವನ್ನ ಕೊಡುವಂತಹ ಒಂದು ಧೈರ್ಯವನ್ನ ಗಟ್ಟಿವಳಯ ಇಲ್ಲಿ ಮಾಡಿದ್ದು. ನಿಜವಾಗ್ಲೂ ಆ ಗುರುಲಿಂಗ ಜಂಗಮಕ್ಕೆ ಒಂದು ಹೊಸ ವ್ಯಾಖ್ಯಾನ ನೀಡಿದ್ದು ಒಂದು ಅವರು ಪ್ರಶಂಸನೀಯ. ಇಂತಹ ಗಟ್ಟಿವಾಳಯನ ಮೊದಲನೇ ವಚನವನ್ನ ನಾವು ಇಲ್ಲಿ ನೋಡೋಣ. ಮೊದಲನೇ ವಚನ ಧಾಂಬಿಕ ಭಕ್ತರ ಬಗ್ಗೆ ಮತ್ತು ವೇಷಧಾರಿಗಳ ಬಗ್ಗೆ ಇಲ್ಲಿ ಅವರು ಹೇಳ್ತಾರೆ. ಧಾಂಬಿಕ ಭಕ್ತಿ ನೋಡಿ, ಡಂಭಾಚಾರ, ಡಾಂಬಿಕ ಅಂದ್ರೆ ಹೊರಗಡೆ ವೇಷ ಬೇರೆ, ಒಳಗಡೆ ಅಂತರಂಗದಲ್ಲಿ ಬೇರೆ. ಅದಕ್ಕೆ ಡಾಂಬಿಕ ಭಕ್ತಿ ಅನ್ನುವಂಥದ್ದು ಹೇಗಿರ್ಬೇಕು, ಅಂತರಂಗ ಪರಿಶುದ್ಧತೆಗಾಗಿ ನಾವು ಮಾಡುವಂಥದ್ದು ಭಕ್ತಿ. ಅಲ್ಲಿ ಕೇವಲ ಅದು ತೋರಿಕೆಗೆ ಡಂಭಾಚಾರಕ್ಕಾಗಿ ಮಾಡಿದ್ರೆ ಅಲ್ಲಿ ಅಂತರಂಗ ಪರಿಶುದ್ಧಿ ಆಗೋದಿಲ್ಲ. ಹೀಗಾಗಿ ಬಾಹ್ಯವಾಗಿ ಧಾಂಬಿಕವಾಗಿ ಇನ್ನೊಬ್ಬರಿಗೆ ತೋರಿಸ್ಲಿಕ್ಕೆ, ಕೇವಲ ತೋರಿಸ್ಕೊಳ್ಳಿಕ್ಕೆ ಮಾತ್ರ ಇಲ್ಲಿ ಡಾಂಬಿಕ ಭಕ್ತರ ವೇಷಧಾರಿಗಳು ಅಂತ ಅವರನ್ನ ಕರೀತಾರೆ. ಈ ವೇಷಧಾರಿಗಳ ನಡವಳಿಕೆಯನ್ನ ಈ ಒಂದು ವಚನದಲ್ಲಿ ಅವ್ರು ಹೇಳ್ತಾರೆ. ಅದಕ್ಕೆ ಕೆಲವು ಉದಾಹರಣೆಗಳನ್ನ ಕೊಡೋದ್ರ ಮೂಲಕ ನಮಗೆ ವೇಷಧಾರಿಗಳು ಯಾವ ರೀತಿಯಾಗಿರ್ತಾರೆ ಅನ್ನುವಂಥದ್ದನ್ನ ಇಲ್ಲಿ ಅವ್ರು ಹೇಳ್ತಾರೆ. ಇರಿವ ಕೈದಿಂಗೆ ದಯ ಧರ್ಮದ ಮೊನೆ ಉಂಟೆ, ಕಾಳೋರಗನ ದಾಡೆಯಲ್ಲಿ ಅಮೃತದ ಸುಧೆಯುಂಟೆ, ಕೂಟವ ಕೂಡಿ ಸಮಯ ನೊಂದಲ್ಲಿ ಅಜಾತನ ಬಲ್ಲರೆ, ಎನಗೆ ನಿಮ್ಮೊಳಗಿನ್ನೇತರ ಮಾತು, ವೇಷಧಾರಿಗಳೆಲ್ಲ ನಿಮ್ಮ ಕೂಟಕ್ಕೆ ಹೊರಗು, ಚಿಕ್ಕಯ್ಯ ಪ್ರಿಯ ಸಿದ್ಧಲಿಂಗ ಇಲ್ಲ ಇಲ್ಲ ಎಂದೆ. ಇವರ ಅಂಕಿತ ನಾಮ ಇಲ್ಲಿ ಚಿಕ್ಕಯ್ಯ ಪ್ರಿಯ ಸಿದ್ಧಲಿಂಗ ಅನ್ನುವಂಥದ್ದು ಅವರ ಅಂಕಿತ ನಾಮ. ವಚನಗಳ ಕೊನೆಗೆ ಪ್ರತಿಯೊಬ್ಬ ವಚನಕಾರರ ಅಂಕಿತ ನಾಮವನ್ನು ನಾವು ನೋಡ್ತೀವಿ, ಹಾಗೆ ಗಟ್ಟಿವಾಳಯ್ಯನವರ ವಚನಗಳ ಅಂಕಿತ ನಾಮ ಇಲ್ಲಿ ಚಿಕ್ಕಯ್ಯ ಪ್ರಿಯ ಸಿದ್ಧಲಿಂಗ. ಇಲ್ಲಿ ಈ ವಚನದಲ್ಲಿ ಇರಿವ ಕೈದಿಂಗಿ ದಯ ಧರ್ಮದ ಮೊನೆ ಉಂಟೆ ನೋಡ್ರಿ ಹೇಳ್ತಾರೆ. ಕೈದು ಇರಿವ ಅಂದ್ರೆ ಇಲ್ಲಿ ಕೊಲ್ಲುವ ಆಯುಧ, ಇರಿವ ಕೈದಿಂಗಿ ಅಂದ್ರೆ ಕೊಲ್ಲುವ ಆಯುಧ, ದಯ ಧರ್ಮದ ಮೊನೆ ಉಂಟೆ. ಕೊಲ್ಲುವ ಆಯುಧಕ್ಕೆ ಇಲ್ಲಿ ದಯೆ, ಧರ್ಮ, ನ್ಯಾಯ, ನೀತಿ ಅನ್ನುವಂತ ಮೊನೆ ಇರುವುದಿಲ್ಲ. ಮೊನೆ ಅಂದ್ರೆ ಇಲ್ಲಿ ತುದಿ. ಕೊಲ್ಲುವ ಆಯುಧಕ್ಕೆ ಅದರ ಕೆಲಸ ಏನು, ಚುಚ್ಚಿದಾಗ ಅದು ಮತ್ತೊಬ್ಬರನ್ನ ಕೊಲ್ಲುವುದು, ಇರಿಯುವುದು, ಅದು ಅದರ ಕೆಲಸ.
ಹೇಳ್ತೀನಿ ಅಥವಾ ಅವ್ರಿಗೆ ನೋವು ಆಗ್ತಾ ಇದೆ, ನಾನು ಅವ್ರಿಗೆ ಚುಚ್ಚುತ್ತಾ ಇದ್ದೀನಿ ಅನ್ನುವಂತಹ ದಯೆ, ಕರುಣೆ, ನ್ಯಾಯ, ಇದು ಯಾವುದು ನೀತಿ? ಇದು ಯಾವುದು ಆ ಕೊಲ್ಲುವ ಆಯುಧಕ್ಕೆ ಇರುವುದಿಲ್ಲ. ಅದಕ್ಕೆ ಹೇಳ್ತಾರೆ, ಇರುವ ಕೈದಿಂಗೆ ದಯೆ ಧರ್ಮದ ಮೊನೆ ಉಂಟೆ. ಇನ್ನು ಎರಡನೇ ಸಾಲಿನಲ್ಲಿ ಹೇಳ್ತಾರೆ, ಕಾಳೋರಗನ ಧಾಡಿಯಲ್ಲಿ ಅಮೃತದ ಸುದೆಯುಂಟೆ. ಕಾಳೋರಗ ಅಂದ್ರೆ ಇಲ್ಲಿ ವಿಷ ಸರ್ಪ, ಕಾಳ ಸರ್ಪ, ವಿಷ ತುಂಬಿದ ಸರ್ಪ. ವಿಷ ತುಂಬಿದ ಸರ್ಪದ ನಿಜವಾದ ಗುಣ ಏನು? ಅದರ ದೇಹದ ಉದ್ದಕ್ಕೂ, ಅದರ ದೌಡಿಯಲ್ಲಿ, ಅದರ ದೌಡಿಯಲ್ಲಿಯೂ ಕೂಡ ವಿಷ ತುಂಬಿರುತ್ತದೆ. ನೀವು ಅದಕ್ಕೆ ಹಾವಿಗೆ ಹಾಲೆಳೆದ್ರು ಕೂಡ ಅದು ವಿಷವನ್ನೇ ನೀಡುತ್ತದೆ. ಯಾಕಂದ್ರೆ ಅದರ ಸಹಜ ಗುಣ, ಅದರ ನಿಜವಾದ ಗುಣ ಅದು. ಕೊಲ್ಲುವ ಆಯುಧದ ನಿಜವಾದ ಗುಣ ಏನು? ಸಹಜ ಗುಣ. ಆಯುಧಕ್ಕೆ ಕೊಲ್ಲುವುದು ಅದರ ಸಹಜ ಗುಣ. ವಿಷ ಸರ್ಪದ ಒಳಗೆ ಇರುವಂತಹದ್ದು ವಿಷ, ಅದರ ಸಹಜ ಗುಣ. ಅದಕ್ಕಿಲ್ಲಿ ಅವ್ರು ಹೇಳ್ತಾರೆ, ವಿಷ ತುಂಬಿದ ಸರ್ಪದ ದವಡೆಯಲ್ಲಿ ಅಮೃತದ ಸುದೆಯು ಉಂಟೆ. ನೋಡ್ರಿ, ಇಲ್ಲಿ ಪ್ರಶ್ನಾರ್ಥಕ ಚಿಹ್ನೆ ಇದೆ, ಇದನ್ನು ಗಮನಿಸ್ಬೇಕು ನಾವು. ಉಂಟೆ ಅಂತ ಕೇಳ್ತಾ ಇದ್ದಾರೆ, ಇದೆಯಾ, ಇರುತ್ತದ? ಇಲ್ಲ. ಕೊಲ್ಲುವ ಆಯುಧದ ತುದಿಗೆ ದಯಧರ್ಮದ ತುದಿ ಇಲ್ಲ. ವಿಷ ತುಂಬಿದ ಸರ್ಪದ ದವಡೆಯಲ್ಲಿ ಅಮೃತದ ಸುದಿ ಇಲ್ಲ. ಅಮೃತ, ಅಮೃತ ಹಾಲು ಅಂತ ಹೇಳ್ತೀವಿ, ಸುಧೆ. ಆ ವಿಷ ತುಂಬಿದ ಸರ್ಪದ ದವಡೆಯಲ್ಲಿ ಅಮೃತ ಇರುವುದಿಲ್ಲ, ಹಾಲಿನ ಸುದಿ ಇರುವುದಿಲ್ಲ. ಅದು ಇಲ್ಲಿ ಸಾಧ್ಯವೇ ಇಲ್ಲ. ಯಾಕಂದ್ರೆ ಹಾವಿನ ಸಹಜದ ಗುಣ ಅಥವಾ ಅದರ ಮೂಲ ಗುಣ ಏನು? ಅದು ಇಡೀ ದೇಹದ ತುಂಬಾ ಹಲ್ಲು ಹಾಲಿರದ್ರೂ ಕೂಡ ಅದು ತನ್ನ ದವಡೆಯಲ್ಲಿ ವಿಷವನ್ನು ತುಂಬಿಕೊಂಡಿರ್ತಾ ಇದೆ. ಕೂಟವ ಕೂಡಿ ಸಮಯ ನೊಂದಲ್ಲಿ ಅಜಾತನ ಬಲ್ಲರೆ. ಇಲ್ಲಿ ಕೂಟ ಅಂತ ಹೇಳಿದ್ರೆ ಬೆರೆಯುವುದು, ಮೋಸ ಅನ್ನುವಂತ ಅರ್ಥವನ್ನ ಕೊಡ್ತಾ ಇದೆ. ಕೂಟವ ಕೂಡಿ ಸಮಯ ನೊಂದಲ್ಲಿ, ನೊಂದಲ್ಲಿ ಅಂದ್ರೆ ಇಲ್ಲಿ ವ್ಯರ್ಥವಾಗಿ ಕಾಲಹರಣ ಮಾಡೋದು. ಅಜಾತನ ಬಲ್ಲರೆ, ಅಜಾತ ಅಂದ್ರೆ ಇಲ್ಲಿ ಶಿವ, ಸ್ವಯಂಭೂ. ಅಜಾತ ಹುಟ್ಟಿಲ್ಲದವನು, ಶಿವನಿಗೆ ಹುಟ್ಟು ಮತ್ತು ಸಾವುಗಳಿಲ್ಲ, ಆದಿ ಅಂತ್ಯಗಳಿಲ್ಲ. ಅದಕ್ಕಿಲ್ಲಿ ಅವನು ಹೇಳ್ತಾನೆ, ಅಜಾತ ಶಿವ ಸ್ವಯಂಭು ಹುಟ್ಟಿಲ್ಲದವನು ಅನ್ನುವಂತ ಅರ್ಥವನ್ನ ಕೊಡ್ತಾನೆ. ಹಾಗಾದ್ರೆ ಕೂಟವ ಕೂಡಿ ಸಮಯನೊಂದಲ್ಲಿ ಈ ವೇಷಧಾರಿಗಳು ಶರಣರ ಗುಂಪನ್ನ ಸೇರಿ ವ್ಯರ್ಥವಾಗಿ ಇಲ್ಲೇ ಒಂದು ಅವರ ಜೊತೆ ಸೇರಿ ಕಾಲವನ್ನ ಕಳೆದ ಮಾತ್ರಕ್ಕೆ ಅವರು ಶರಣರಾಗಲು ಸಾಧ್ಯವಿಲ್ಲ, ಆ ಶಿವನನ್ನ ಅವರು ಅರ್ಥ ಮಾಡಿಕೊಳ್ಳಲು ಸಾಧ್ಯವಿಲ್ಲ. ಅಜಾತನನ್ನು ಬಲ್ಲರೆ, ಕೇವಲ ವೇಷಧಾರಿಗಳಾಗಿ ಧಾರ್ಮಿಕ ಭಕ್ತರಂತೆ ವೇಷವನ್ನ ತೊಟ್ಕೊಂಡು ಅಲ್ಲಿ ಎಲ್ಲೋ ಒಂದು ಕಡೆ ಸತ್ಸಂಗ ಮಾಡ್ತಾ ಇದ್ದಾರೆ, ಎಲ್ಲೋ ಒಂದು ಕಡೆ ಪ್ರಾರ್ಥನೆ ಮಾಡ್ತಾ ಇದ್ದಾರೆ, ಪೂಜೆ ಮಾಡ್ತಾ ಇದ್ದಾರೆ, ಇವರು ಹೋಗಿ ಆ ಶರಣರ ಗುಂಪಿನಲ್ಲಿ ಸೇರ್ಕೊಂಡು ಕಾಲವನ್ನ ಹರಣ ಮಾಡಿದ್ರೆ, ಕಾಲವನ್ನ ವ್ಯರ್ಥ ಮಾಡಿದ್ರೆ ಅವರು ನಿಜವಾದ ಶರಣರಾಗಲು, ನಿಜವಾದ ಭಕ್ತರಾಗಲು ಸಾಧ್ಯವಿಲ್ಲ. ಹಾಗೆ ಆ ಶಿವನನ್ನ ಅರಿಯಲು ಅವರಿಂದ ಸಾಧ್ಯ ಇಲ್ಲ. ಯಾಕಂದ್ರೆ ಅಂತರಂಗ ಪರಿಶುದ್ಧವಾಗಿಲ್ಲ, ಕೇವಲ ಬಾಹ್ಯದಲ್ಲಿ ಮಾತ್ರ ಅವರಲ್ಲಿದ್ದಾರೆ, ಅವರ ಅಂತರಂಗ, ಅವ್ರ ಮನಸ್ಸು ಅಲ್ಲಿಲ್ಲ. ಹೀಗಾಗಿ ಅದಕ್ಕೆ ಅವ್ರು ಹೇಳ್ತಾರೆ, ಆದಿ ಅಂತ್ಯಗಳಿಲ್ಲದ ಶಿವನನ್ನ ಅವರು ಕಾಣಲು ಸಾಧ್ಯವಿಲ್ಲ, ತಿಳಿಯಲು ಸಾಧ್ಯವಿಲ್ಲ. ವೇಷಧರ ದಾರಿಗಳು ತೋರಿಕೆಯ ಭಕ್ತರು. ಇವರು ವೇಷಧಾರಿಗಳು ಕೇವಲ ತೋರಿಕೆಯ ಭಕ್ತರು, ತೋರಿಕೆಗಾಗಿ ಮಾತ್ರ ಇವರು ಶರಣರು. ಅದಕ್ಕೆ ಅವ್ರು ಹೇಳ್ತಾರೆ, ಎನಗೆ ನಿಮ್ಮೊಳಗೆ ಇನ್ನೇತರ ಮಾತು. ಅವ್ರು ಹೇಳ್ತಾರೆ, ಎನಗೆ ನಿಮ್ಮೊಳಗೆ ಇನ್ನೇತರ ಮಾತು. ಹಾಗಾದ್ರೆ ನಾನು ನಿಮ್ಮ ಜೊತೆ ಏನೆಂದು ಮಾತನಾಡಲಿ? ಈ ವೇಷಧಾರಿಗಳ ಬಗ್ಗೆ, ಧಾರ್ಮಿಕ ಭಕ್ತರ ಬಗ್ಗೆ ನಾನು ಏನೆಂದು ಹೇಳಲಿ?
ವೇಷಧಾರಿಗಳೆಲ್ಲ ನಿಮ್ಮ ಕೂಟಕ್ಕೆ ಹೊರಗು. ನೋಡಿ, ಇದು ಸಂದರ್ಭದಲ್ಲಿ ಬಿಡದೆ ಗಮನಿಸ್ಬೇಕು. ವೇಷಧಾರಿಗಳೆಲ್ಲ ನಿಮ್ಮ ಕೂಟಕ್ಕೆ ಹೊರಗು. ಇಂತಹ ವೇಷಧಾರಿಗಳು, ಇಂತಹ ಡಾಂಬಿಕ ಭಕ್ತರು ನಿಮ್ಮ ಶರಣರ ಸಂಘದಿಂದ, ಇಲ್ಲಿ ಕೂಟ ಅಂದ್ರೆ ಅರ್ಥ ಶರಣರ ಸಂಘ. ಇಲ್ಲಿ ನೋಡ್ರಿ, ಇಲ್ಲಿ ಕೂಟ ಅರ್ಥ ಬೇರೆ ಇದೆ. ಇಲ್ಲಿ ಬೆರೆಯುವುದು, ಮೋಸ ಅಂತ ಇದೆ. ಇಲ್ಲಿ ಕೂಟ ಶರಣರ ಸಂಘ. ಅದಕ್ಕವ್ರು ಹೇಳ್ತಾರೆ, ಇಂಥ ವೇಷಧಾರಿಗಳು ನಿಮ್ಮ ಶರಣರ ಸಂಘದಿಂದ ಅವರನ್ನ ದೂರ ಇಡಬೇಕು. ಇಂತಹ ಡಾಂಬಿಕ ಭಕ್ತರನ್ನ ನಿಮ್ಮ ಶರಣರ ಸಂಘದಲ್ಲಿ ಸೇರಿಸಬಾರ್ದು. ಯಾಕಂದ್ರೆ ಅಲ್ಲಿ ಒಂದು ಒಳ್ಳೆಯ ಸತ್ತ ಚಿಂತನೆ ಉಳ್ಳ, ಒಳ್ಳೆಯ ಮನಸ್ಸುಳ್ಳ, ಒಳ್ಳೆಯ ಆಲೋಚನೆ ಉಳ್ಳ ಎಲ್ಲರೂ ಸೇರಿ ಒಂದು ಸತ್ಸಂಗದಲ್ಲಿ ಭಾಗಿಯಾಗಿದ್ದಾರೆ. ಅಂತ ಶರಣರಲ್ಲಿದ್ದಾರೆ, ನಿಜವಾದ ಭಕ್ತಿ ಮಾಡ್ತಾ ಇದ್ದಾರೆ. ಅವ್ರ ಜೊತೆ ಇಂಥ ವೇಷಧಾರಿಗಳು ಸೇರಿದ್ರೆ ಅಲ್ಲಿನೂ ಕೂಡ ಏನಾಗ್ತಾ ಇದೆ, ಅಲ್ಲಿ ಎಲ್ಲ ಕಲಬೆರಕೆ ಆಗ್ತಾ ಇದೆ. ಅದಕ್ಕಿಂತ ವೇಷಧಾರಿಗಳನ್ನ ನಿಮ್ಮ ಶರಣರ ಸಂಘದಿಂದ ದೂರ ಇಡಬೇಕು, ಅವರನ್ನ ಅಲ್ಲಿ ಸೇರಿಸಬಾರ್ದು ಅನ್ನುವಂತ ಮಾತನ್ನ ಇಲ್ಲಿ ಹೇಳ್ತಾರೆ. ವೇಷ ತೊಟ್ಟವರೆಲ್ಲ ಧಾರ್ಮಿಕ ಭಕ್ತರನ್ನ ಮತ್ತು ಧಾರ್ಮಿಕ ಭಕ್ತರಂತೆ ವೇಷ ತೊಟ್ಟವರನ್ನ ಶರಣರ ಸಂಘದಲ್ಲಿದ್ದರೂ ಅವರ ನಿಜ ಸ್ವರೂಪ ಇಲ್ಲಿ ಬದಲಾಗಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಅವ್ರು ಹೇಳ್ತಾರೆ, ಚಿಕ್ಕಯ್ಯ ಪ್ರಿಯ ಸಿದ್ಧಲಿಂಗ ಇಲ್ಲ ಇಲ್ಲ ಎಂದೆ. ಇಲ್ಲಿ ಇಲ್ಲ ಇಲ್ಲ ಎಂದೆ ಅಂದ್ರೆ ಅರ್ಥ, ಧಾರ್ಮಿಕ ಭಕ್ತರು ವೇಷ ತೊಟ್ಟವರು ಶರಣರ ಸಂಘದಲ್ಲಿ ಬಂದರೂ ಕೂಡ ಅವರು ಪರಿವರ್ತನೆ ಆಗೋದಿಲ್ಲ, ಅವರು ನಿಜವಾದ ಭಕ್ತರಾಗಲು ಸಾಧ್ಯವಿಲ್ಲ. ಶರಣರ ಸಂಘದಲ್ಲಿದ್ರು ಕೂಡ ಅವರು ತಮ್ಮ ನಿಜ ಸ್ವರೂಪವನ್ನ ಇಲ್ಲಿ ಅವರು ಬಿಡೋದಿಲ್ಲ. ಹೀಗಾಗಿ ಅಂತವರನ್ನ, ಧಾರ್ಮಿಕ ಭಕ್ತರ ನಡವಳಿಕೆಗಳನ್ನ ಇಲ್ಲಿ ಈ ಒಂದು ವಚನದಲ್ಲಿ ಹೇಳ್ತಾರೆ. ವೇಷಧಾರಿಗಳ ಬಗ್ಗೆ, ವೇಷಧಾರಿಗಳಂತೆ ನಿಜವಾಗ್ಲೂ ಅವ್ರ ಭಕ್ತರಾಗಲು ಸಾಧ್ಯವಿಲ್ಲ, ನಿಜವಾದ ಭಕ್ತರಾಗಲಿಕ್ಕೆ ಸಾಧ್ಯ ಇಲ್ಲ ಅಂದ್ರೆ ಇಲ್ಲಿ ಅರ್ಥ ಏನು, ನಾವು ಬಾಹ್ಯವಾಗಿ ಕೇವಲ ಭಕ್ತಿಯನ್ನ ತೋರ್ಪಡಿಸಲಾರ್ದೆ ಅಂತರಂಗದಲ್ಲಿ ಯಾವಾಗಲೂ ಪರಿವರ್ತನೆ ಆಗ್ತೀವಿ. ನಮ್ಮ ಮನಸ್ಸಿನಿಂದ ಒಳ್ಳೆಯ ಆಚರಣೆ, ಒಳ್ಳೆಯ ಉತ್ತಮ ವಿಚಾರಗಳು, ಉತ್ತಮ ನಡವಳಿಕೆ ಅದು ನಮ್ಮ ಬಾಹ್ಯವಾಗಿನೂ ತೋರ್ಪಡ್ಬೇಕು. ಅದು ನಿಜವಾದ ಭಕ್ತಿ, ಅದೇ ನಿಜವಾದ ಪೂಜೆ, ಅದೇ ನಿಜವಾದ ಧ್ಯಾನ. ನಾವು ಕೇವಲ ಬಾಹ್ಯವಾಗಿ ವೇಷ ತೊಟ್ಟವರಂತೆ ನಾವು ಧಾರ್ಮಿಕ ಭಕ್ತಿಯನ್ನ ತೋರ್ಪಡಿಸಿದ್ರೆ ಅಲ್ಲಿ ನಾವು ಭಕ್ತರಾಗಲಿಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ಈ ಒಂದು ವಚನದಲ್ಲಿ ಅವರು ಧಾರ್ಮಿಕ ಭಕ್ತರ ನಡವಳಿಕೆಯನ್ನ ಇಲ್ಲಿ ವ್ಯಕ್ತಪಡಿಸ್ತಾರೆ. ಅಂದ್ರೆ ಇಲ್ಲಿ ಅಷ್ಟೇ ನಾವು ಈ ವಚನದಿಂದ ಅರ್ಥ ಮಾಡ್ಕೊಳ್ಳೋದೇನು, ನಮ್ಮ ನಡೆ ನುಡಿ ಅಂದ್ರೆ ನಾವು ಅಂತರಂಗದಲ್ಲಿ ಏನಿದ್ದೀವಿ ಅದು ನಮ್ಮ ಬಾಹ್ಯದಲ್ಲಿ ವ್ಯಕ್ತಪಡಬೇಕು. ಕೇವಲ ತೋರಿಕೆಯ ಭಕ್ತಿ ಇರಬಾರ್ದು. ಮತ್ತು ವೇಷಧಾರಿಗಳು ನಿಜವಾದ ಶರಣರ ಸಂಘದಲ್ಲಿದ್ರೂ ಕೂಡ ಅವರ ನಿಜ ಸ್ವರೂಪ ಇಲ್ಲಿ ಬದಲಾಗುವುದಿಲ್ಲ ಅನ್ನುವಂತ ಮಾತನ್ನ ಈ ಒಂದು ಪ್ರಸ್ತುತ ವಚನದಲ್ಲಿ